ಎಲ್ಲರಿಗೂ ನಮಸ್ಕಾರ ಈ ದಿನದ ವಿಜ್ಞಾನ ತರಗತಿಯ ಪಾಠವನ್ನು ನೋಡಲು ಕೇಳಲು ಮತ್ತು ಕಲಿಯಲು ಕಾತುರದಿಂದ ಕಾಯುತ್ತಿರುವ ನನ್ನ ಪ್ರೀತಿಯ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಸಮಸ್ತ ವೀಕ್ಷಕರಿಗೆ ನಾನು ರತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ವಿದ್ಯಾರ್ಥಿಗಳೇ ಈಗಾಗಲೇ ನಾವು ಎಂಟನೇ ತರಗತಿ ವಿಜ್ಞಾನ ಪಠ್ಯದ ಅಧ್ಯಾಯ ಎರಡು ಸೂಕ್ಷ್ಮಜೀವಿಗಳು ಮಿತ್ರ ಮತ್ತು ಶತ್ರು ಇದರ ಎರಡು ಭಾಗಗಳನ್ನು ಚರ್ಚಿಸಿದ್ದೇವೆ ಈ ದಿನ ನಾನು ನಿಮ್ಮೊಂದಿಗೆ ಮೂರನೇ ಭಾಗದಲ್ಲಿರುವಂತಹ ಪ್ರಮುಖ ಕಲಿಕಾಂಶಗಳ ಬಗ್ಗೆ ಚರ್ಚಿಸಲಿಕ್ಕಿದ್ದೇನೆ ಈ ಒಂದು ಅಧ್ಯಾಯವು ಪುಟ ಸಂಖ್ಯೆ ಇಪ್ಪತ್ತ್ಮೂರರಿಂದ ನಲವತ್ತರವರೆಗೆ ಇದೆ ಈ ಒಂದು ಅವಧಿಯಲ್ಲಿ ಕಲಿಯಲಿರುವ ಪ್ರಮುಖ ಕಲಿಕಾಂಶಗಳನ್ನು ಒಮ್ಮೆ ನೋಡೋಣ ಅಲ್ಲ ಮಕ್ಕಳೇ ಈ ಒಂದು ಅವಧಿಯಲ್ಲಿ ಕಲಿಯಲಿರುವ ಪ್ರಮುಖ ಕಲಿಕಾಂಶಗಳೆಂದರೆ ಮೊದಲನೇದಾಗಿ ಹಾನಿಕರ ಸೂಕ್ಷ್ಮಜೀವಿಗಳು ಇದರಲ್ಲಿ ಪ್ರಮುಖವಾಗಿ ನಾವು ಮಾನವರಲ್ಲಿ ರೋಗಕ್ಕೆ ಕಾರಣವಾಗುವ ಸೂಕ್ಷ್ಮಜೀವಿಗಳು ಪ್ರಾಣಿಗಳಿಗೆ ರೋಗವನ್ನುಂಟು ಮಾಡುವ ಸೂಕ್ಷ್ಮಜೀವಿಗಳು ಸಸ್ಯಗಳಿಗೆ ರೋಗ ಉಂಟು ಮಾಡುವ ಸೂಕ್ಷ್ಮಜೀವಿಗಳು ಹಾಗೆ ಆಹಾರ ವಿಷಮಯವಾಗುವಿಕೆ ಅಥವಾ ಫುಡ್ ಪಾಯ್ಸನಿಂಗ್ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ ಅದಲ್ಲದೆ ಆಹಾರ ಸಂರಕ್ಷಣೆ ವಿಧಾನಗಳ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ ಹಾಗೆ ನೈಟ್ರೋಜನ್ ಚಕ್ರ ನೈಟ್ರೋಜನ್ ಸ್ಥಿರೀಕರಣದಲ್ಲಿ ಸೂಕ್ಷ್ಮಜೀವಿಗಳ ಪಾತ್ರವನ್ನು ಅಧ್ಯಯನ ಮಾಡಲಿಕ್ಕಿದ್ದೇವೆ ಮಕ್ಕಳೇ ಈಗ ಮೊದಲನೇದಾಗಿ ಹಾನಿಕರ ಸೂಕ್ಷ್ಮಜೀವಿಗಳ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ ನಿಮಗೆಲ್ಲ ಗೊತ್ತು ಸೂಕ್ಷ್ಮಜೀವಿಗಳಿಂದ ಎಷ್ಟು ಅನುಕೂಲತೆ ಇದೆಯೋ ಅಷ್ಟೇ ಅನಾನುಕೂಲತೆ ಕೂಡ ಇದೆ ಈ ಹಾನಿಕರ ಸೂಕ್ಷ್ಮಜೀವಿಗಳ ಬಗ್ಗೆ ತಿಳ್ಕೊಳ್ಳೋ ಮೊದಲು ಒಂದು ಸಣ್ಣ ವಿಡಿಯೋವನ್ನು ನೋಡ್ಕೊಂಬರೋಣ ಆ ಮಕ್ಕಳೇ ಈ ನಮ್ಮ ಸುಂದರವಾದ ಭೂಮಿಯಲ್ಲಿ ಸೂಕ್ಷ್ಮಜೀವಿಗಳಿಂದ ಎಷ್ಟು ಉಪಯೋಗವಿದೆಯೋ ಅವುಗಳಿಂದ ಅಷ್ಟೇ ಅಪಾಯವೂ ಇದೆ ನಾವೀಗ ಕೆಲವು ಹಾನಿಕರ ಸೂಕ್ಷ್ಮಜೀವಿಗಳ ಬಗ್ಗೆ ತಿಳಿಯೋಣ ಕೀಟಗಳು ಮಲೀನಯುಕ್ತ ಪ್ರದೇಶದಲ್ಲಿ ಕೂರುತ್ತವೆ ಇದರಿಂದ ರೋಗಕಾರಕ ಸೂಕ್ಷ್ಮಜೀವಿಗಳು ಕೀಟದ ಮೇಲೆ ಅಂಟಿಕೊಳ್ಳುತ್ತವೆ ಅದೇ ಕೀಟಗಳು ಆಹಾರ ಪದಾರ್ಥದ ಮೇಲೆ ಕೂರುತ್ತವೆ ಕೀಟಗಳ ಮೇಲಿರುವ ರೋಗಕಾರಕ ಸೂಕ್ಷ್ಮಜೀವಿಗಳು ಆಹಾರಕ್ಕೆ ಅಂಟಿಕೊಳ್ಳುತ್ತವೆ ಈ ಆಹಾರ ಪದಾರ್ಥಗಳನ್ನು ಸೇವಿಸಿದಾಗ ರೋಗಕಾರಕ ಸೂಕ್ಷ್ಮಜೀವಿಗಳು ದೇಹವನ್ನು ಪ್ರವೇಶಿಸುತ್ತವೆ ಹೀಗೆ ರೋಗಗಳು ಹರಡುತ್ತವೆ ಉದಾಹರಣೆಗೆ ಕಾಲರ ಸೊಳ್ಳೆಗಳು ರೋಗಿಯ ದೇಹದಿಂದ ರಕ್ತವನ್ನು ಹೀರುತ್ತವೆ ರಕ್ತದೊಂದಿಗೆ ರೋಗಕಾರಕ ಸೂಕ್ಷ್ಮಜೀವಿಗಳೂ ಸಹ ಸೊಳ್ಳೆಯನ್ನು ಪ್ರವೇಶಿಸುತ್ತವೆ ಇದೇ ಸೊಳ್ಳೆಯು ಆರೋಗ್ಯವಂತ ವ್ಯಕ್ತಿಗೆ ಕಚ್ಚುತ್ತದೆ ಆ ವ್ಯಕ್ತಿಯ ದೇಹವನ್ನು ರೋಗಕಾರಕ ಸೂಕ್ಷ್ಮಜೀವಿಗಳು ಪ್ರವೇಶಿಸುತ್ತವೆ ಹೀಗೆ ಒಬ್ಬರಿಂದ ಮತ್ತೊಬ್ಬರಿಗೆ ರೋಗಗಳು ಹರಡುತ್ತವೆ ಉದಾಹರಣೆಗೆ ಮಲೇರಿಯಾ ಡೆಂಗ್ಯೂ ಕೆಲವೊಮ್ಮೆ ರೋಗಿಯು ನೀರಿನ ಮೂಲಗಳಲ್ಲಿ ವಾಂತಿ ಮಾಡುತ್ತಾನೆ ಈ ನೀರನ್ನು ಕುಡಿಯಲು ಅಥವಾ ಗ್ರಹ ಬಳಕೆಗಾಗಿ ಬಳಸುತ್ತೇವೆ ರೋಗ ಪೀಡಿತ ಸಾಕುಪ್ರಾಣಿಗಳಲ್ಲೂ ಸಹ ರೋಗಕಾರಕ ಸೂಕ್ಷ್ಮಜೀವಿಗಳಿರುತ್ತವೆ ಇಂತಹ ನೀರನ್ನು ಸೇವಿಸಿದಾಗ ರೋಗಕಾರಕ ಸೂಕ್ಷ್ಮಜೀವಿಗಳು ದೇಹವನ್ನು ಪ್ರವೇಶಿಸುತ್ತವೆ ಇದರಿಂದ ರೋಗಗಳು ಹರಡುತ್ತವೆ ಉದಾಹರಣೆಗೆ ಪೋಲಿಯೋ ಕಾಲರ ವಿಷಮ ಶೀತ ಜ್ವರ ಹೆಪಟೈಟಿಸ್ ಎ ರೋಗಿಯು ಸೀನಿದಾಗ ಅಥವಾ ಕೆಮ್ಮಿದಾಗಲೂ ಸೂಕ್ಷ್ಮಜೀವಿಗಳು ಕೈಗಳಿಗೆ ಅಂಟಿಕೊಳ್ಳುತ್ತವೆ ಹಾಗೂ ಗಾಳಿಯಿಂದ ರೋಗ ಹರಡುತ್ತದೆ ಉದಾಹರಣೆಗೆ ಕ್ಷಯ ದಡಾರ ಸಿತಾಳೆ ಸಿಡುಬು ಪೋಲಿಯೋ ಕೊರೋನಾ ಇತ್ಯಾದಿ ಇಂತಹ ಕೈಗಳಿಂದ ಆರೋಗ್ಯವಂತ ವ್ಯಕ್ತಿಯನ್ನು ಮುಟ್ಟುವುದರಿಂದ ರೋಗಗಳು ಹರಡುತ್ತವೆ ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ಈಗ ನಾವು ನೋಡುತ್ತಿರುವ ಕೊರೋನಾ ಸೂಕ್ಷ್ಮಜೀವಿಗಳು ಇತರೆ ಪ್ರಾಣಿಗಳಲ್ಲೂ ರೋಗವನ್ನುಂಟು ಮಾಡುತ್ತವೆಯೇ ಹೌದು ಸೂಕ್ಷ್ಮಜೀವಿಗಳು ಇತರೆ ಪ್ರಾಣಿಗಳಲ್ಲೂ ರೋಗವನ್ನುಂಟು ಮಾಡುತ್ತವೆ ಆಂಥ್ರಾಕ್ಸ್ ಮಾನವ ಹಾಗೂ ಜಾನುವಾರುಗಳಿಗೆ ಬ್ಯಾಕ್ಟೀರಿಯಾದಿಂದ ತಗಲುವ ರೋಗವಾಗಿದೆ ಜಾನುವಾರುಗಳಿಗೆ ವೈರಸ್ನಿಂದ ತಗಲುವ ಕಾಲು ಮತ್ತು ಬಾಯಿ ರೋಗ ಸೂಕ್ಷ್ಮ ಜೀವಿಗಳು ಸಸ್ಯಗಳಿಗೂ ರೋಗಕಾರಕವೇ ಹೌದು ನಿಂಬೆ ಹಣ್ಣಿಗೂ ರೋಗ ತಗಲುತ್ತದೆ ಸಿಟ್ರಸ್ ಕ್ಯಾಂಕರ್ ಇದು ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ ಹಾಗೆ ಗಾಳಿಯ ಮೂಲಕ ಹರಡುತ್ತದೆ ಗೋಧಿಯ ತುಕ್ಕು ರೋಗ ಶಿಲೀಂಧ್ರದಿಂದ ಉಂಟಾಗುತ್ತದೆ ಗಾಳಿ ಮತ್ತು ಬೀಜಕಗಳ ಮೂಲಕ ಹರಡುತ್ತದೆ ಬೆಂಡೆ ಗಿಡದ ಹಳದಿನಾಳ ಮೊಸಾಯಿಕ್ ರೋಗ ವೈರಸ್ನಿಂದ ಉಂಟಾಗುತ್ತದೆ ಕೀಟದ ಮೂಲಕ ಹರಡುತ್ತದೆ ಮಕ್ಕಳೇ ವಿಡಿಯೋವನ್ನು ನೋಡಿದ್ರಲ್ಲ ಈಗ ನಾವು ಮೊದಲಿಗೆ ಹಾನಿಕರ ಸೂಕ್ಷ್ಮಜೀವಿಗಳು ಎಂದ್ರೇನು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಈ ಸೂಕ್ಷ್ಮಜೀವಿಗಳು ಮನುಷ್ಯರಲ್ಲಿ ಪ್ರಾಣಿಗಳಲ್ಲಿ ಸಸ್ಯಗಳಲ್ಲಿ ಅನೇಕ ರೋಗವನ್ನು ಉಂಟು ಮಾಡುತ್ತೆ ಅದು ಅಲ್ಲದೆ ನಾವು ಉಪಯೋಗಿಸುವ ಬಟ್ಟೆ ಹಾಗೆ ಆಹಾರ ಪದಾರ್ಥಗಳನ್ನು ಚರ್ಮದ ವಸ್ತುಗಳನ್ನು ಕೂಡ ಇವುಗಳು ಹಾಳು ಮಾಡ್ತವೆ ಈ ಸೂಕ್ಷ್ಮಜೀವಿಗಳು ಪ್ರಮುಖವಾಗಿ ನಮ್ಮಲ್ಲಿ ರೋಗವನ್ನುಂಟು ಮಾಡ್ತವೆ ಈಗ ನಿಮಗೆಲ್ಲ ಒಂದು ಪ್ರಶ್ನೆ ಏನಂದರೆ ರೋಗಕಾರಕ ಸೂಕ್ಷ್ಮಜೀವಿಗಳು ಎಂದ್ರೇನು ಅಂತ ಮಕ್ಕಳೇ ನಿಮ್ಮ ಉತ್ತರ ಸರಿಯಾಗಿದೆ ಮನುಷ್ಯರಲ್ಲಿ ಸಸ್ಯಗಳಲ್ಲಿ ಪ್ರಾಣಿಗಳಲ್ಲಿ ರೋಗಗಳನ್ನು ಉಂಟು ಮಾಡುವ ಸೂಕ್ಷ್ಮ ಜೀವಿಗಳನ್ನು ರೋಗಕಾರಕ ಜೀವಿಗಳು ಎಂದು ಕರೀತಾರೆ ಮೊದಲಿಗೆ ಮಕ್ಕಳೇ ಮಾನವರಲ್ಲಿ ಸೂಕ್ಷ್ಮ ಜೀವಿಗಳು ಉಂಟು ಮಾಡುವ ರೋಗಗಳ ಬಗ್ಗೆ ಹಾಗೆ ಅವುಗಳು ಹರಡುವ ವಿಧಾನಗಳು ರೋಗ ನಿಯಂತ್ರಣ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ ಮಕ್ಕಳೇ ಈ ಚಿತ್ರವನ್ನು ಗಮನಿಸಿ ಇಲ್ಲಿ ಮನುಷ್ಯರಲ್ಲಿ ರೋಗವು ಹರಡುವ ಸಾಮಾನ್ಯ ವಿಧಾನಗಳ ಬಗ್ಗೆ ತಿಳಿಸಲಾಗಿದೆ ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ರೋಗವು ನೇರ ಸಂಪರ್ಕದ ಮೂಲಕ ಹರಡುವ ಸಾಧ್ಯತೆ ಇರುತ್ತೆ ಅಲ್ಲದೆ ಗಾಳಿಯ ಮೂಲಕ ಕೂಡ ಹರಡುವ ಸಾಧ್ಯತೆ ಇರುತ್ತೆ ಹಾಗೆ ಸೋಂಕಿತ ವ್ಯಕ್ತಿಯು ಉಪಯೋಗಿಸಿದ ತಟ್ಟೆ ವಸ್ತುಗಳ ಮೂಲಕ ಕೂಡ ಆರೋಗ್ಯವಂತ ವ್ಯಕ್ತಿಗೆ ರೋಗವು ಹರಡುವ ಸಾಧ್ಯತೆ ಕೂಡ ಇರುತ್ತೆ ಹಾಗೆ ಆಹಾರದ ಮೂಲಕ ಕೂಡ ಈ ಒಂದು ರೋಗವು ಹರಡಬಹುದು ಅದಲ್ಲದೆ ಸೊಳ್ಳೆ ಕೀಟಗಳು ಹಾಗೆ ಪ್ರಾಣಿಗಳ ಮುಖ ಮೂಲಕ ಕೂಡ ಈ ರೋಗವು ಹರಡುವ ಸಾಧ್ಯತೆ ಇರುತ್ತೆ ಈಗ ನಾವು ಒಂದೊಂದೇ ವಿಧದ ರೋಗಗಳ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ ಮೊದಲನೇದಾಗಿ ಸಂಪರ್ಕದಿಂದ ಹರಡುವ ರೋಗಗಳು ಎಂದರೇನು ಮಕ್ಕಳೇ ನಿಮ್ಮ ಉತ್ತರ ಸರಿಯಾಗಿದೆ ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ಗಾಳಿ ನೀರು ಆಹಾರ ಅಥವಾ ದೈಹಿಕ ಸಂಪರ್ಕದ ಮೂಲಕ ಹರಡುವ ಸೂಕ್ಷ್ಮಜೀವಿ ಕಾಯಿಲೆಗಳಿಗೆ ಸಂಪರ್ಕದಿಂದ ಹರಡುವ ರೋಗಗಳು ಎನ್ನಲಾಗುತ್ತದೆ ಸಂಪರ್ಕದಿಂದ ಹರಡುವ ರೋಗಗಳು ಎಂದ್ರೇನು ಅಂತ ಗೊತ್ತಾಯ್ತಲ್ಲ ಮಕ್ಕಳೇ ಈಗ ನಾವು ಸಂಪರ್ಕದಿಂದ ಹರಡುವ ರೋಗಗಳಿಗೆ ಯಾವ್ಯಾವ ಉದಾಹರಣೆಗಳು ಎಂದು ತಿಳಿದುಕೊಳ್ಳೋಣ ಮೊದಲನೇದಾಗಿ ಕಾಲರ ರೋಗ ಎರಡನೇದಾಗಿ ಸಾಮಾನ್ಯ ಕ್ಷೀತ ಮೂರನೇದಾಗಿ ಚಿಕನ್ ಫಾಕ್ಸ್ ಅಥವಾ ಸಿತಾಳೆ ಸಿಡುಬು ನಾಲ್ಕನೇದಾಗಿ ಕ್ಷಯರೋಗ ಇವುಗಳೆಲ್ಲ ಸಂಪರ್ಕದಿಂದ ಹರಡುವ ರೋಗಗಳಿಗೆ ಸಾಮಾನ್ಯ ಉದಾಹರಣೆಗಳಾಗಿವೆ ಈ ಚಿತ್ರವನ್ನು ಗಮನಿಸಿ ನಾವು ಸೀನುವಾಗ ಮೂಗು ಅಥವಾ ಬಾಯಿಯ ಮೇಲೆ ಒಂದು ಕರವಸ್ತ್ರವನ್ನು ಇಟ್ಟುಕೊಳ್ಳಬೇಕು ಹಾಗೆ ಸೋಂಕಿತ ವ್ಯಕ್ತಿಗಳೊಂದಿಗೆ ಅಂತರ ಕಾಯ್ದುಕೊಳ್ಳೋದು ಉತ್ತಮ ಏಕೆ ಉತ್ತರ ಏನಾಗಿರ್ಬೋದು ಮಕ್ಕಳೇ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳಲ್ಲಿ ವೃತ್ತಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ಸರ್ಕಾರ ತಿಳಿಸ್ತಾ ಇದೆ ಏನಂದರೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಬೇಕು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕು ಅಂತ ಇದಕ್ಕೆ ಕಾರಣ ಏನು ಕಾರಣ ಏನೆಂದರೆ ಮಕ್ಕಳೇ ನಿಮಗೆಲ್ಲ ಗೊತ್ತು ಕೊರೋನಾ ಎಂಬ ಕಣ್ಣಿಗೆ ಕಾಣದ ವೈರಸ್ ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿದೆ ಈ ರೋಗದಿಂದ ಸೋಂಕಿತರಾಗುವುದನ್ನು ತಪ್ಪಿಸಿಕೊಳ್ಳುವ ಸಲುವಾಗಿ ನಾವು ಇದನ್ನು ಮಾಡಲೇಬೇಕಾಗಿದೆ ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ಏನು ಎಂದು ತಿಳ್ಕೊಡೋಣವಾ ಮಕ್ಕಳೇ ಸಾಮಾನ್ಯ ಶೀತದಿಂದ ಬಳಲುತ್ತಿರುವ ಒಬ್ಬ ವ್ಯಕ್ತಿಯು ಸೀನಿದಾಗ ಸಾವಿರಾರು ವೈರಸ್ಗಳನ್ನು ಹೊಂದಿರುವ ಸೂಕ್ಷ್ಮ ಹನಿಗಳು ಗಾಳಿಯಲ್ಲಿ ಹರಡಿಕೊಳ್ಳುತ್ತವೆ ಉಸಿರಾಟದ ಮೂಲಕ ಈ ವೈರಸ್ಗಳು ಆರೋಗ್ಯವಂತನ ದೇಹವನ್ನು ಪ್ರವೇಶಿಸ್ಬೋದು ಮತ್ತು ಸೋಂಕನ್ನು ಕೂಡ ಉಂಟು ಮಾಡುವ ಸಾಧ್ಯತೆ ಇರುತ್ತೆ ನೀವು ಈ ಚಿತ್ರಗಳಲ್ಲೂ ಕೂಡ ಇದನ್ನು ಗಮನಿಸ್ಬೋದು ಮಕ್ಕಳೇ ಮಕ್ಕಳೇ ಈಗ ನಾವು ವಾಹಕಗಳ ಮೂಲಕ ಹರಡುವ ರೋಗಗಳ ಬಗ್ಗೆ ತಿಳಿದುಕೊಳ್ಳೋಣ ಮಲೇರಿಯಾ ರ್ಯಾಬೀಸ್ ಹಾಗೂ ಡೆಂಗ್ಯೂ ವಾಹಕಗಳ ಮೂಲಕ ಹರಡುವ ರೋಗಗಳಿಗೆ ಸಾಮಾನ್ಯ ಉದಾಹರಣೆಗಳು ವಾಹಕಗಳು ಎಂದ್ರೇನು ವಾಹಕಗಳೆಂದರೆ ರೋಗಪೀಡಿತ ವ್ಯಕ್ತಿಯಿಂದ ರೋಗಕಾರಕಗಳನ್ನು ಸಂಭಾವ್ಯ ಅತಿಥೇಯ ವ್ಯಕ್ತಿಗೆ ಸಾಗಿಸುವ ಪ್ರಾಣಿಗಳನ್ನು ವಾಹಕಗಳು ಎನ್ನುವರು ಅದನ್ನು ಆಂಗ್ಲ ಭಾಷೆಯಲ್ಲಿ ವೆಕ್ಟರ್ಗಳು ಎಂದು ಕೂಡ ಕರೀತಾರೆ ಸಾಮಾನ್ಯ ವಾಹಕಗಳಿಗೆ ಉದಾಹರಣೆ ಎಂದರೆ ನೊಣಗಳು ಮತ್ತು ಸೊಳ್ಳೆಗಳು ಹಾಗೆ ಈ ಚಿತ್ರವನ್ನು ಗಮನಿಸಿ ಮಲೇರಿಯಾವನ್ನು ಉಂಟುಮಾಡುವಂತಹ ಪರೋಪಜೀವಿ ಪ್ಲಾಸ್ಮೋಡಿಯಮನ್ನು ಒಯ್ಯುವ ಅನಾಫಿಲೀಸ್ ಎಂಬ ಹೆಣ್ಣು ಸೊಳ್ಳೆ ಕೂಡ ಈ ವಾಹಕಗಳಿಗೆ ಒಂದು ಉತ್ತಮವಾದ ಉದಾಹರಣೆ ಅಲ್ಲದೆ ಈಡೀಸ್ ಜಾತಿಗೆ ಸೇರಿದ ಹೆಣ್ಣು ಸೊಳ್ಳೆ ಕೂಡ ಡೆಂಗ್ಯೂ ವೈರಸ್ನ ವಾಹಕವಾಗಿದೆ ಇದು ಡೆಂಗ್ಯೂ ಜ್ವರಕ್ಕೆ ಕಾರಣವಾಗಿರುತ್ತೆ ವಿದ್ಯಾರ್ಥಿಗಳೇ ಈ ಸೊಳ್ಳೆಗಳು ಎಲ್ಲಿ ಸಂತಾನೋತ್ಪತ್ತಿ ನಡೆಸ್ತವೆ ಸೊಳ್ಳೆಗಳು ನಿಂತ ನೀರಿನ ಮೇಲೆ ಸಂತಾನೋತ್ಪತ್ತಿ ನಡೆಸ್ತವೆ ನೀವಿಲ್ಲಿ ಗಮನಿಸ್ಬೋದು ಚಿತ್ರದಲ್ಲಿ ಏನಂದರೆ ನೀರು ನಿಂತಿದೆ ರಸ್ತೆಯ ಮೇಲೆ ಅಲ್ಲಿ ಸೊಳ್ಳೆಗಳು ತಮ್ಮ ಸಂತಾನೋತ್ಪತ್ತಿ ನಡೆಸ್ತಾ ಇದೆ ಹಾಗೆ ಹೂಕುಂಡಗಳಲ್ಲಿ ನೀರು ಶೇಖರಣೆ ಆಗಿದೆ ಇದೂ ಕೂಡ ಸೊಳ್ಳೆಗಳ ಸಂತಾನೋತ್ಪತ್ತಿಯ ತಾಣವಾಗಿರುತ್ತೆ ಈ ಸೊಳ್ಳೆಗಳು ಪ್ರಮುಖ ವಾಹಕಗಳಾಗಿವೆ ಆದ ಕಾರಣ ನಾವು ನಮ್ಮ ಸುತ್ತಮುತ್ತಲೂ ನೀರು ನಿಲ್ಲದಂತೆ ಎಚ್ಚರವನ್ನು ವಹಿಸಬೇಕು ಮಕ್ಕಳೇ ಮಲೇರಿಯಾ ಅಥವಾ ಡೆಂಗ್ಯೂ ಹರಡುವಿಕೆಯನ್ನು ನಾವು ಹೇಗೆ ನಿಯಂತ್ರಿಸ್ಬೋದು ಸೊಳ್ಳೆ ಪರದೆ ಮತ್ತು ಸೊಳ್ಳೆ ವಿಕರ್ಷಕಗಳನ್ನು ಬಳಸೋದ್ರಿಂದ ಹಾಗೆ ಕೀಟನಾಶಕಗಳನ್ನು ಸಿಂಪಡಿಸೋದ್ರ ಮೂಲಕ ಅಲ್ಲದೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳೋದ್ರ ಮೂಲಕ ನಾವು ಮಲೇರಿಯಾ ಕಾಯಿಲೆ ಅಥವಾ ಡೆಂಗ್ಯೂ ಹರಡುವಿಕೆಯನ್ನು ನಿಯಂತ್ರಿಸ್ಬೋದು ನಿಮಗೆಲ್ಲ ಗೊತ್ತಿದೆ ಇವುಗಳಿಂದ ನಾವು ಸೊಳ್ಳೆಯ ಸಂತಾನೋತ್ಪತ್ತಿಯನ್ನು ತಡೀಬೋದು ಆದ ಕಾರಣ ನಮ್ಮ ಸುತ್ತಮುತ್ತಲ ಪ್ರದೇಶವನ್ನು ಶುಚಿತ್ವವಾಗಿ ಇಟ್ಕೊಳ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ ವಿದ್ಯಾರ್ಥಿಗಳೇ ಈಗ ನಾವು ಗಾಳಿಯ ಮೂಲಕ ಹರಡುವ ರೋಗಗಳ ಬಗ್ಗೆ ತಿಳಿದುಕೊಳ್ಳೋಣ ಪ್ರಮುಖ ಉದಾಹರಣೆ ಎಂದರೆ ಕ್ಷಯ ಇದನ್ನು ಇಂಗ್ಲಿಷ್ನಲ್ಲಿ ಟಿ ಬಿ ಅಂತ ಕರಿತೀವಿ ದಡಾರ ಹಾಗೆ ಸಿತಾಳೆ ಸಿಡುಬು ಅಲ್ಲದೆ ಪೋಲಿಯೋ ಇವುಗಳು ಗಾಳಿಯ ಮೂಲಕ ಹರಡುವ ರೋಗಗಳು ವಿದ್ಯಾರ್ಥಿಗಳೇ ಈ ಗಾಳಿಯ ಮೂಲಕ ಹರಡುವ ರೋಗವನ್ನು ನಿಯಂತ್ರಿಸುವ ಸಾಮಾನ್ಯ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ ಪ್ರಮುಖವಾಗಿ ರೋಗಿಯನ್ನು ಸಂಪೂರ್ಣವಾಗಿ ಪ್ರತ್ಯೇಕವಾಗಿರಿಸಬೇಕು ಅಲ್ಲದೆ ರೋಗಿಗೆ ಸೇರಿದ ವಸ್ತುಗಳನ್ನು ಇತರರಿಂದ ದೂರ ಇರಿಸಬೇಕು ಸೂಕ್ತ ವಯಸ್ಸಿಗೆ ಲಸಿಕೆಯನ್ನು ನೀಡಬೇಕು ಮಕ್ಕಳೇ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಶಾಲೆಗೆ ಹೋಗ್ತಾ ಇಲ್ಲ ಕಾರಣ ಏನು ಅದಕ್ಕೂ ಕೂಡ ಕಾರಣ ಏನಂದರೆ ಕೊರೋನಾ ವೈರಸ್ ಇದೂ ಕೂಡ ಗಾಳಿಯ ಮೂಲಕ ಹರಡುವ ರೋಗಕ್ಕೆ ಒಂದು ಉತ್ತಮವಾದ ಉದಾಹರಣೆಯಾಗಿದೆ ಮಕ್ಕಳೇ ಈಗ ನಾವು ನೀರಿನ ಮತ್ತು ಆಹಾರದ ಮೂಲಕ ಹರಡುವ ರೋಗಗಳ ಬಗ್ಗೆ ತಿಳಿದುಕೊಳ್ಳೋಣ ಕಾಲರ ರೋಗ ವಿಷಮಶೀತ ಜ್ವರ ಹಾಗೂ ಹೆಪಟೈಟಿಸ್ ಎ ಈ ರೋಗಗಳು ಕಲುಷಿತ ನೀರು ಮತ್ತು ಆಹಾರದ ಸೇವನೆಯ ಮೂಲಕ ಹರಡುವಂಥ ರೋಗಗಳು ವಿದ್ಯಾರ್ಥಿಗಳೇ ಈಗ ನಾವು ಪ್ರಾಣಿಗಳಲ್ಲಿ ಸೂಕ್ಷ್ಮಜೀವಿಗಳು ಮಾಡುವ ರೋಗಗಳ ಬಗ್ಗೆ ತಿಳಿದುಕೊಳ್ಳೋಣ ಪ್ರಾಣಿಗಳಲ್ಲಿ ಪ್ರಮುಖವಾಗಿ ಆಂಥ್ರಾಕ್ಸ್ ರೋಗ ಹಾಗೆ ಕಾಲು ಮತ್ತು ಬಾಯಿ ರೋಗ ಇವೆರಡು ಪ್ರಮುಖವಾದ ರೋಗ ಈ ಆಂಥ್ರಾಕ್ಸ್ ರೋಗವು ಮಾನವರಲ್ಲಿ ಮತ್ತು ಜಾನುವಾರುಗಳಲ್ಲಿ ಕಂಡುಬರುತ್ತದೆ ಇದೊಂದು ಭಯಾನಕ ರೋಗವಾಗಿದೆ ಹಾಗೆ ಇನ್ನೊಂದು ರೋಗ ಕಾಲುಬಾಯಿ ರೋಗ ಈಗ ನಿಮಗೆಲ್ಲ ಒಂದು ಪ್ರಶ್ನೆ ಆಂಥ್ರಾಕ್ಸ್ ರೋಗವನ್ನು ಉಂಟು ಮಾಡುವ ಬ್ಯಾಕ್ಟೀರಿಯಾ ಯಾವುದು ಅದನ್ನು ಹಿಡಿದವರು ಯಾರು ಮಕ್ಕಳೇ ನಿಮ್ಮ ಉತ್ತರ ಸರಿಯಾಗಿದೆ ಆಂಥ್ರಾಕ್ಸ್ ರೋಗವನ್ನು ಉಂಟು ಮಾಡುವ ಬ್ಯಾಕ್ಟೀರಿಯಾ ಬ್ಯಾಸಿಲಸ್ ಆ್ಯಂಥ್ರಾಸಿಸ್ ಹಾಗೆ ಈ ಬ್ಯಾಕ್ಟೀರಿಯಾವನ್ನು ಕಂಡುಹಿಡಿದವರು ಸಾವಿರದ ಎಂಟುನೂರ ಎಪ್ಪತ್ತಾರರಲ್ಲಿ ರಾಬರ್ಟ್ ಕೋಚ್ ಎಂಬ ವಿಜ್ಞಾನಿ ಮಕ್ಕಳೇ ಈಗ ನಾವು ಸಸ್ಯಗಳಲ್ಲಿ ಸೂಕ್ಷ್ಮಜೀವಿಗಳು ಉಂಟು ಮಾಡುವ ರೋಗಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಸಿಟ್ರಸ್ ಕ್ಯಾಂಕರ್ ಇದು ಒಂದು ಬ್ಯಾಕ್ಟೀರಿಯಾದಿಂದ ಉಂಟಾಗುವ ರೋಗ ಆ ಬ್ಯಾಕ್ಟೀರಿಯಾದ ಹೆಸರೇ ಝ್ಯಾಂಥೋಮೊನ ಸಿಟ್ರಿ ಈ ಒಂದು ಬ್ಯಾಕ್ಟೀರಿಯಾ ಎಲೆ ಮತ್ತು ಕಾಯಿಗಳಲ್ಲಿ ಸೊಂಕನ್ನು ಉಂಟು ಮಾಡ್ತವೆ ಹಾಗೆ ಸಿಟ್ರಸ್ ಜಾತಿಗೆ ಸೇರಿದ ಗಿಡಗಳಲ್ಲಿ ಈ ರೋಗ ಕಾಣಿಸ್ಕೊಳ್ಳುತ್ತೆ ಪ್ರಮುಖವಾಗಿ ಲಿಂಬೆ ಗಿಡದಲ್ಲಿ ಮೊಸುಂಬಿ ಗಿಡದಲ್ಲಿ ಹಾಗೆ ಕಿತ್ತಳೆ ಗಿಡದಲ್ಲಿ ಈ ರೋಗ ಕಂಡುಬರುತ್ತೆ ಇದರಿಂದ ಇಳುವರಿ ಕಡಿಮೆ ಆಗುತ್ತೆ ಹಾಗೆ ಎಲೆಗಳು ಮತ್ತು ಕಾಯಿಗಳು ಬೇಗನೆ ಉದುರುತ್ತವೆ ಎರಡನೇದಾಗಿ ಗೋಧಿಯ ತುಕ್ಕು ರೋಗ ಟ್ರಸ್ಟ್ ಡಿಸೀಸ್ ಅಂತ ಕರಿತೀವಿ ಇದಕ್ಕೆ ಕಾರಣ ಪಕ್ಸಿನಿಯಾ ಟ್ರಿಟಿಸಿನಾ ಮೂರನೇದಾಗಿ ಬೆಂಡೆ ಗಿಡದ ಹಳದಿ ನಾಳ ಮೊಸಾಯಿಕ್ ರೋಗ ಇದು ವೈರಸ್ಗಳಿಂದ ಉಂಟಾಗುವಂತಹ ರೋಗ ಇದು ಎಲೆಗಳಲ್ಲಿ ಸೊಂಕನ್ನುಂಟು ಮಾಡುತ್ತೆ ಎಲೆಗಳ ನಾಳಗಳಲ್ಲಿ ಹಳದಿ ಬಣ್ಣ ಬರುತ್ತೆ ಆದ ಕಾರಣ ಇದನ್ನು ಬೆಂಡೆ ಗಿಡದ ಹಳದಿ ನಾಳ ಮೊಸಾಯಿಕ್ ರೋಗ ಅಂತ ಕರಿತೀವಿ ಈಗ ನಾವು ಮತ್ತೊಂದು ಪ್ರಮುಖವಾದ ಹಾನಿಯ ಬಗ್ಗೆ ತಿಳ್ಕೊಳ್ಳೋಣ ಅದೇನೆಂದರೆ ಆಹಾರ ವಿಷಮಯವಾಗುವಿಕೆ ಅಥವಾ ಫುಡ್ ಪಾಯ್ಸನಿಂಗ್ ಅಂತ ಕೂಡ ಕರಿತೀವಿ ಮಕ್ಕಳೇ ಕೆಲವೊಮ್ಮೆ ಈ ಸೂಕ್ಷ್ಮಜೀವಿಗಳಿಂದ ಹಾಳಾದ ಆಹಾರವನ್ನು ನಾವು ಸೇವಿಸಿದರೆ ಆಹಾರ ವಿಷಮಯ ಅಥವಾ ಫುಡ್ ಪಾಯ್ಸನಿಂಗ್ ಎಂಬ ಪರಿಸ್ಥಿತಿ ಉಂಟಾಗುತ್ತೆ ಹಾಗೆ ಈ ಒಂದು ಸೂಕ್ಷ್ಮಜೀವಿಗಳಿಂದ ಹಾಳಾದ ಆಹಾರವನ್ನು ಸೇವಿಸಿದ ವ್ಯಕ್ತಿಯಲ್ಲಿ ಗಂಭೀರವಾದ ಕಾಯಿಲೆ ಉಂಟಾಗುತ್ತೆ ಹಾಗೆ ಕೆಲವೊಮ್ಮೆ ಸಾವು ಕೂಡ ಉಂಟಾಗ್ಬೋದು ಈ ಸೂಕ್ಷ್ಮ ಜೀವಿಗಳಿಂದ ಹಾಳಾದ ಆಹಾರವನ್ನು ಸೇವಿಸಿದ ವ್ಯಕ್ತಿ ಸಾಮಾನ್ಯವಾಗಿ ಹೊಟ್ಟೆ ನೋವು ಹಾಗೆ ವಾಂತಿ ಬೇದಿ ಮತ್ತು ಕೆಲವೊಮ್ಮೆ ಜ್ವರದಿಂದ ಬಳಲ್ತಾನೆ ಆಹಾರ ಉತ್ಪಾದನೆ ಮಾಡೋದು ಎಷ್ಟು ಮುಖ್ಯನೋ ಆಹಾರ ಸಂರಕ್ಷಣೆ ಮಾಡೋದು ಕೂಡ ಅಷ್ಟೇ ಮುಖ್ಯ ಹಾಗೆ ನಾವು ಮನೆಗಳಲ್ಲಿ ಅನೇಕ ವಿಧಾನಗಳನ್ನು ಬಳಸ್ತೀವಿ ಆಹಾರ ಸಂರಕ್ಷಣೆ ಬಗ್ಗೆ ನಾವು ಮನೆಗಳಲ್ಲಿ ಅನೇಕ ವಿಧಾನಗಳನ್ನು ಬಳಸ್ತೀವಿ ಆಹಾರ ಸಂರಕ್ಷಣೆ ಮಾಡೋದ್ರ ಬಗ್ಗೆ ನಾವು ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಪ್ರಮುಖವಾಗಿ ಆಹಾರ ಸಂರಕ್ಷಿಸುವ ವಿಧಾನಗಳೆಂದರೆ ರಾಸಾಯನಿಕ ವಿಧಾನ ಅಡುಗೆ ಉಪ್ಪಿನಿಂದ ಸಂರಕ್ಷಣೆ ಸಕ್ಕರೆಯಿಂದ ಸಂರಕ್ಷಣೆ ಎಣ್ಣೆ ಮತ್ತು ವಿನೇಗರ್ಗಳಿಂದ ಸಂರಕ್ಷಣೆ ಹಾಗೂ ಶಾಖ ಮತ್ತು ತಂಪು ವಿಧಾನ ಇವುಗಳು ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ಆಹಾರವನ್ನು ಸಂರಕ್ಷಿಸುವ ಸಾಮಾನ್ಯ ವಿಧಾನಗಳು ಮಕ್ಕಳೇ ಆಹಾರ ಹಾಳಾಗಲಿಕ್ಕೆ ಪ್ರಮುಖವಾಗಿ ಎರಡು ಅಂಶಗಳು ಕಾರಣವಾಗಿರುತ್ತೆ ಒಂದು ಆಂತರಿಕಾಂಶ ಇನ್ನೊಂದು ಬಾಹ್ಯಾಂಶ ಆಂತರಿಕಾಂಶದಲ್ಲಿ ಪ್ರಮುಖವಾಗಿ ಕಿಣ್ವಗಳ ಚಟುವಟಿಕೆ ಮತ್ತು ಆಹಾರದಲ್ಲಿರುವ ತೇವಾಂಶ ಆಹಾರ ಹಾಳಾಗುವಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಹಾಗೆ ಬಾಹ್ಯಾಂಶದಲ್ಲಿ ಪ್ರಮುಖವಾಗಿ ಕೀಟಗಳು ಸೂಕ್ಷ್ಮಜೀವಿಗಳು ವಾತಾವರಣದ ಸ್ಥಿತಿಗತಿಗಳು ಇವುಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಮೊದಲಿಗೆ ರಾಸಾಯನಿಕ ವಿಧಾನ ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟಲು ನಾವು ಅನೇಕ ರಾಸಾಯನಿಕಗಳನ್ನು ಬಳಸ್ತೀವಿ ಹಿಂದಿನ ಕಾಲದಿಂದಲೂ ಕೂಡ ನಾವು ಉಪ್ಪು ಮತ್ತು ಆಮ್ಲ ಸಂರಕ್ಷಕಗಳನ್ನು ಉಪ್ಪಿನಕಾಯಿ ತಯಾರಿಕೆಯಲ್ಲಿ ಬಳಸ್ತೇವೆ ಹಾಗೆ ಎಣ್ಣೆಯನ್ನು ಕೂಡ ಬಳಸ್ತೀವಿ ಮಕ್ಕಳೇ ನಿಮಗೊಂದು ಪ್ರಶ್ನೆ ಆಹಾರ ಸಂರಕ್ಷಕಗಳು ಎಂದರೇನು ವಿದ್ಯಾರ್ಥಿಗಳೇ ನಿಮ್ಮ ಹತ್ರ ಸರಿಯಾಗಿದೆ ಆಹಾರದಲ್ಲಿ ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟಲು ಸಾಮಾನ್ಯವಾಗಿ ಬಳಸುವ ರಾಸಾಯನಿಕಗಳನ್ನು ನಾವು ಆಹಾರ ಸಂರಕ್ಷಕಗಳು ಎಂದು ಕರಿತೀವಿ ಹಾಗೆ ಇದಕ್ಕೆ ಪ್ರಮುಖ ಉದಾಹರಣೆಯನ್ನು ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ ಸೋಡಿಯಂ ಬೆನ್ಝೋಯೇಟ್ ಮತ್ತು ಸೋಡಿಯಂ ಮೆಟಾಬೈಸಲ್ಫೇಟ್ ನಾವು ಪ್ರತಿನಿತ್ಯ ಬಳಸುವ ಜಾಮ್ ಮತ್ತು ಹಣ್ಣಿನ ರಸಗಳ ಹಾಳಾಗುವಿಕೆಯನ್ನು ತಡೆಗಟ್ಟಲಿಕ್ಕೆ ಬಳಸ್ತಾರೆ ಈ ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ ಈ ಚಿತ್ರದಲ್ಲಿ ಮೀನಿಗೆ ಉಪ್ಪನ್ನು ಸವರಿ ಅದನ್ನು ಸೂರ್ಯನ ಬಿಸಿಲಿನಲ್ಲಿ ಒಣಗಿಸಿ ಅದನ್ನು ಹೆಚ್ಚಿನ ಕಾಲ ಹಾಳಾಗ್ದಂತೆ ಸಂರಕ್ಷಿಸಿಡಬಹುದು ಹಾಗೆ ಈ ಉಪ್ಪನ್ನು ಮಾಂಸ ಮತ್ತು ಮೀನಿನ ಮೇಲೆ ಸವರೋದ್ರ ಮೂಲಕ ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟಬಹುದು ಈಗ ಮತ್ತೊಂದು ಪ್ರಮುಖವಾದ ಸಂರಕ್ಷಣೆ ವಿಧಾನ ಏನಂದ್ರೆ ಪ್ರತಿನಿತ್ಯ ಮನೆಯಲ್ಲಿ ಬಳಸುವಂಥ ಸಕ್ಕರೆ ಈ ಸಕ್ಕರೆಯಿಂದ ಕೂಡ ನಾವು ನಮ್ಮ ಆಹಾರ ಪದಾರ್ಥಗಳನ್ನು ಸಂರಕ್ಷಿಸಿಡಬಹುದು ಪ್ರಮುಖವಾಗಿ ಜಾಮ್ ಮತ್ತು ಜಲ್ಲಿಗಳನ್ನು ನಾವು ಸಕ್ಕರೆಯಿಂದ ಸಂರಕ್ಷಿಸಿಡ್ಬೋದು ಅಲ್ಲದೆ ನೀವು ಈ ಚಿತ್ರದಲ್ಲಿ ಗಮನಿಸ್ಬೋದು ನಮಗೆ ಭಾಳ ಇಷ್ಟವಾದ ರಸಗುಲ್ಲ ಗುಲಾಬ್ ಜಾಮೂನ್ಗಳನ್ನು ಕೂಡ ನಾವು ಈ ಸಕ್ಕರೆಯ ದ್ರಾವಣದಲ್ಲಿ ಹಾಳಾಗದಂತೆ ಹೆಚ್ಚು ದಿನಗಳ ಕಾಲ ಸಂರಕ್ಷಿಸಿಡುತ್ತೇವೆ ಹಾಗಾದರೆ ಸಕ್ಕರೆಯನ್ನು ಬಳಸೋದ್ರಿಂದ ಆಹಾರವು ಹೇಗೆ ಸಂರಕ್ಷಿಸಲ್ಪಡುತ್ತದೆ ಮಕ್ಕಳೇ ಸಕ್ಕರೆಯು ಆಹಾರದಲ್ಲಿನ ತೇವಾಂಶದ ಪ್ರಮಾಣವನ್ನು ಕಡಿಮೆ ಮಾಡೋದ್ರ ಮೂಲಕ ಆಹಾರವನ್ನು ಹಾಳು ಮಾಡುವ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಗಟ್ತದೆ ಈಗ ನಾವು ಮುಂದೆ ಎಣ್ಣೆ ಮತ್ತು ವಿನೇಗರ್ಗಳನ್ನು ಬಳಸ್ಕೊಂಡು ಆಹಾರವನ್ನು ಹೇಗೆ ಸಂರಕ್ಷಣೆ ಮಾಡ್ಬೋದು ಎನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸಾಸಿವೆ ಎಣ್ಣೆ ಮತ್ತು ವಿನೇಗರನ್ನು ಸಾಮಾನ್ಯವಾಗಿ ನಾವು ಉಪ್ಪಿನಕಾಯಿ ತಯಾರಿಕೆಯಲ್ಲಿ ಬಳಸ್ತೇವೆ ಹಾಗೆ ಇದರಿಂದ ತರಕಾರಿಗಳು ಹಣ್ಣುಗಳು ಮೀನುಗಳು ಮತ್ತು ಮಾಂಸಗಳನ್ನು ಕೂಡ ಸಂರಕ್ಷಿಸಲಾಗ್ತದೆ ಮುಂದೆ ನಾವು ವಿಧಾನದ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ ಶಾಖದ ಮೂಲಕ ಕೂಡ ನಾವು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟಬೋದು ಹಾಗೆ ನೀವು ಪ್ರತಿನಿತ್ಯ ಅಮ್ಮ ಮನೆಯಲ್ಲಿ ಹಾಲನ್ನು ಕುದಿಸೋದು ಗಮನಿಸಿರ್ಬೋದು ಹಾಗಾದರೆ ಆಹಾರ ಪದಾರ್ಥಗಳನ್ನು ಬಿಸಿ ಮಾಡುವುದರ ಲಾಭವೇನು ಮಕ್ಕಳೇ ನಿಮ್ಮ ಉತ್ತರ ಸರಿಯಾಗಿದೆ ಆಹಾರ ಪದಾರ್ಥಗಳನ್ನು ಬಿಸಿ ಮಾಡೋದರಿಂದ ಅನೇಕ ಸೂಕ್ಷ್ಮಜೀವಿಗಳು ನಾಶವಾಗ್ತದೆ ಇದರಿಂದ ಆಹಾರ ಹಾಳಾಗುವುದು ತಡೆಯುತ್ತದೆ ಈ ಚಿತ್ರವನ್ನು ಗಮನಿಸ್ಬೋದು ಈ ವಿಧಾನಕ್ಕೆ ಪ್ಯಾಶ್ಚರೀಕರಣ ವಿಧಾನ ಎಂದು ಕರಿತೇವೆ ಈ ಪಾಶ್ಚರೀಕರಣ ವಿಧಾನವನ್ನು ಕಂಡುಹಿಡಿದ ವಿಜ್ಞಾನಿ ಲೂಯಿಸ್ ಪ್ಯಾಶ್ಚ ಹಾಗಾದರೆ ಪಾಶ್ಚರೀಕರಣ ಎಂದರೇನು ಎನ್ನುವುದ್ರ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ ಹಾಲನ್ನು ಸುಮಾರು ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ಹದಿನೈದರಿಂದ ಮೂವತ್ತು ನಿಮಿಷಗಳ ಕಾಲ ಕಾಯಿಸಿ ಮತ್ತು ತಕ್ಷಣ ತಂಪುಗೊಳಿಸಿ ಶೇಖರಿಸುವುದನ್ನು ಪ್ಯಾಶ್ಚರೀಕರಣ ಎನ್ನುವರು ಈಗ ಮತ್ತೊಂದು ವಿಧಾನದ ಬಗ್ಗೆ ತಿಳ್ಕೊಳ್ಳೋಣ ಆ ವಿಧಾನವೇ ತಂಪು ವಿಧಾನ ಶೀತಕ ಸಂಗ್ರಹಣೆ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ರೆಫ್ರಿಜಿರೇಟರ್ಗಳನ್ನು ಬಳಸ್ತೀವಿ ಇದರಲ್ಲಿ ಆಹಾರ ಪದಾರ್ಥಗಳನ್ನು ನಾವು ಆರು ಡಿಗ್ರಿ ಶೆಲ್ಶಿಯಸ್ನಿಂದ ಎಂಟು ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯಲ್ಲಿ ಸಂಗ್ರಹಿಸಿಡ್ತೇವೆ ಈ ರೀತಿಯಾಗಿ ನಾವು ಕಡಿಮೆ ತಾಪದಲ್ಲಿ ಸಂಗ್ರಹಿಸಿಡೋದ್ರಿಂದ ಈ ಸೂಕ್ಷ್ಮಜೀವಿಗಳ ಚಯಾಪಚಯ ಕ್ರೀ ಕ್ರಿಯೆ ನಿಧಾನಗತಿಯಲ್ಲಿ ಉಂಟಾಗೋದ್ರಿಂದ ಅವುಗಳು ಆಹಾರ ಪದಾರ್ಥಗಳಲ್ಲಿ ಬೆಳವಣಿಗೆ ಆಗೋದಿಲ್ಲ ಈ ವಿಧಾನದಲ್ಲಿ ತರಕಾರಿಗಳು ಹಣ್ಣು ಹಂಪಲುಗಳನ್ನು ಮಾಂಸವನ್ನು ನಾವು ಸಂಗ್ರಹಿಸಿಡ್ತೇವೆ ಇನ್ನೊಂದು ಪ್ರಮುಖ ವಿಧಾನ ಏನಂದರೆ ಸಂಗ್ರಹಣೆ ಮತ್ತು ಪೊಟ್ಟಣ ಕಟ್ಟುವಿಕೆ ಈ ವಿಧಾನದ ಮೂಲಕ ಇತ್ತೀಚಿನ ದಿನಗಳಲ್ಲಿ ನಾವು ಒಣಹಣ್ಣುಗಳನ್ನು ಚಿತ್ರದಲ್ಲಿ ಗಮನಿಸ್ಬೋದು ಒಣಹಣ್ಣುಗಳನ್ನು ನಾವು ಟೆಟ್ರಾ ಪ್ಯಾಕ್ ಅಥವಾ ಆಹಾರ ಪೊಟ್ಟಣಗಳನ್ನು ಮಾಡೋದ್ರ ಮೂಲಕ ಹೆಚ್ಚಿನ ದಿನಗಳು ಹಾಳಾಗದಂತೆ ಸಂರಕ್ಷಿಸಿಡ್ಬೋದು ಹಾಗೆ ಎರಡನೇ ಚಿತ್ರದಲ್ಲಿ ಗಮನಿಸಿ ತರಕಾರಿಗಳನ್ನು ಹಣ್ಣುಗಳನ್ನು ಪೊಟ್ಟಣವನ್ನು ಕಟ್ಟುವುದರ ಮೂಲಕ ಹೆಚ್ಚಿನ ದಿನ ಬಾಳಿಕೆ ಇರುವಂತೆ ಸಂರಕ್ಷಿಸಿ ಇಡ್ತಾರೆ ಇದುವರೆಗೆ ಆಹಾರ ಸಂರಕ್ಷಣೆಯ ವಿಧಾನಗಳ ಬಗ್ಗೆ ತಿಳ್ಕೊಂಡ್ರಿ ಈಗ ನೈಟ್ರೋಜನ್ ಸ್ಥಿರೀಕರಣದ ಬಗ್ಗೆ ತಿಳಿದುಕೊಳ್ಳೋಣ ಮಕ್ಕಳ ಈ ಚಿತ್ರವನ್ನು ಗಮನಿಸಿ ದ್ವಿದಳ ಸಸ್ಯದ ಬೇರು ಗಂಟುಗಳಲ್ಲಿರುವಂಥ ರೈಸೋಬಿಯಂ ಈ ರೈಸೋಬಿಯಂ ಎನ್ನುವ ಬ್ಯಾಕ್ಟೀರಿಯಾ ಸಾರಜನಕದ ಸ್ಥಿರೀಕರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಈ ಒಂದು ಬ್ಯಾಕ್ಟೀರಿಯಾ ಲೆಗ್ಯುಮಿನಸ್ ಜಾತಿಗೆ ಸೇರಿದಂತಹ ಸಸ್ಯಗಳಾದ ಬಟಾಣಿ ಬೀನ್ಸ್ ಸಸ್ಯದ ಬೇರುಗಳಲ್ಲಿ ಸಹಜೀವನ ಅಥವಾ ಸಿಂಬಯೋಟಿಕ್ ಸಂಬಂಧವನ್ನು ಹೊಂದಿರುತ್ತೆ ಇದು ವಾತಾವರಣದಲ್ಲಿರುವ ಸಾರಜನಕವನ್ನು ಸ್ಥಿರೀಕರಣಗೊಳಿಸಿ ಸಸ್ಯಗಳಿಗೆ ಒದಗಿಸುತ್ತದೆ ಈಗ ನಾವು ಈ ನೈಟ್ರೋಜನ್ ಚಕ್ರದ ಬಗ್ಗೆ ಒಂದು ಸಣ್ಣ ವೀಡಿಯೋವನ್ನು ನೋಡ್ಕೊಂಬರೋಣ ಮಕ್ಕಳೇ ನಾನು ವಾತಾವರಣದ ನೈಟ್ರೋಜನ್ ನಾನು ವಾತಾವರಣದಲ್ಲಿ ಎಪ್ಪತ್ತೆಂಟು ಶೇಕಡ ಇದ್ದೇನೆ ಎಲ್ಲಾ ಜೀವಿಗಳಲ್ಲಿ ಪ್ರೋಟೀನ್ ಪತ್ರ ನ್ಯೂಕ್ಲಿಕ್ ಆಮ್ಲ ವಿಟಮಿನ್ಗಳ ಭಾಗವಾಗಿದ್ದೇನೆ ನಾನೀಗ ಸಸ್ಯದಲ್ಲಿ ಸೇರಿಕೊಂಡು ಪ್ರೋಟೀನ್ ಆಗುತ್ತೇನೆ ನೈಟ್ರೋಜನ್ ಈಗ ದ್ವಿದಳ ಸಸ್ಯದ ಬಳಿಗೆ ಹೋಗುತ್ತದೆ ಮಿತ್ರ ನಾನು ಬಂದಿದ್ದೇನೆ ಶಮಿಸು ಮಿತ್ರ ವಾತಾವರಣದ ನೈಟ್ರೋಜನ್ ಅನ್ನು ನಾನು ನೇರವಾಗಿ ತೆಗೆದುಕೊಳ್ಳಲಾರೆ ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನು ಸಸ್ಯಗಳು ಮತ್ತು ಪ್ರಾಣಿಗಳು ನೇರವಾಗಿ ತೆಗೆದುಕೊಳ್ಳುವುದಿಲ್ಲ ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನು ಉಪಯುಕ್ತ ನೈಟ್ರೋಜನ್ ಸಂಯುಕ್ತವನ್ನಾಗಿ ಪರಿವರ್ತಿಸಬೇಕಾಗುತ್ತದೆ ಈ ಕ್ರಿಯೆಯನ್ನೇ ನೈಟ್ರೋಜನ್ ಸ್ಥಿರೀಕರಣ ಎನ್ನುತ್ತೇವೆ ಮಿತ್ರ ನನ್ನ ಬೇರಿನ ಬಳಿ ಹೋಗು ದ್ವಿದಳ ಸಸ್ಯದ ಬೇರುಗಳ ಗಂಟುಗಳಲ್ಲಿ ರೈಸೋಬಿಯಂ ಎಂಬ ಬ್ಯಾಕ್ಟೀರಿಯಾಗಳು ಕಂಡುಬರುತ್ತವೆ ನಾನು ರೈಸೋಬಿಯಂ ಬ್ಯಾಕ್ಟೀರಿಯಾ ನಾನು ನೈಟ್ರೋಜನ್ ಸ್ಥಿರೀಕರಣ ಮಾಡುತ್ತೇನೆ ವಾತಾವರಣದ ನೈಟ್ರೋಜನ್ ಅನ್ನು ಅಮೋನಿಯಾ ಅಣುವನ್ನಾಗಿ ಪರಿವರ್ತಿಸುತ್ತೇನೆ ನಾನು ನೈಟ್ರೀಕರಣ ಬ್ಯಾಕ್ಟೀರಿಯಾ ನಾನು ಅಮೋನಿಯಾ ಅಣುವನ್ನು ನೈಟ್ರೇಟ್ ಅಣುಗಳನ್ನಾಗಿ ಪರಿವರ್ತಿಸುತ್ತೇನೆ ಮಳೆಗಾಲದ ಸಂದರ್ಭದಲ್ಲಿ ಆಕಾಶದಲ್ಲಿ ಮಿಂಚು ಉಂಟಾದಾಗ ಅಪಾರ ಪ್ರಮಾಣದ ಶಕ್ತಿ ಬಿಡುಗಡೆಯಾಗಿ ನೈಟ್ರೋಜನ್ ಸಂಯುಕ್ತಗಳು ಉಂಟಾಗುತ್ತವೆ ಹೀಗೆ ಮಿಂಚಿನಿಂದ ಸ್ವಾಭಾವಿಕ ಸ್ಥಿರೀಕರಣ ನಡೆಯುತ್ತದೆ ಈ ನೈಟ್ರೋಜನ್ ಸಂಯುಕ್ತಗಳನ್ನು ಬೇರುಗಳು ಹೀರಿಕೊಳ್ಳುತ್ತವೆ ಸಸ್ಯಗಳು ನೈಟ್ರೋಜನ್ ಸಂಯುಕ್ತಗಳಿಂದ ಪ್ರೋಟೀನ್ಗಳನ್ನು ಸಂಶ್ಲೇಷಿಸುತ್ತವೆ ಪ್ರಾಣಿಗಳು ಆಹಾರಕ್ಕಾಗಿ ಸಸ್ಯಗಳನ್ನು ತಿನ್ನುತ್ತವೆ ಹಾಗೆ ಜೀರ್ಣವಾಗದ ತ್ಯಾಜ್ಯ ವಸ್ತುಗಳನ್ನು ಮಣ್ಣಿನಲ್ಲಿ ವಿಸರ್ಜಿಸುತ್ತದೆ ಈ ತ್ಯಾಜ್ಯಗಳು ವಿಘಟನೆ ಹೊಂದಿ ನೈಟ್ರೋಜನ್ ಸಂಯುಕ್ತಗಳಾಗಿ ಮಣ್ಣನ್ನು ಸೇರುತ್ತವೆ ಇವುಗಳಲ್ಲಿ ಸ್ವಲ್ಪ ನೈಟ್ರೋಜನ್ ಸಂಯುಕ್ತಗಳು ಸಸ್ಯಗಳಿಂದ ಹೀರಲ್ಪಡುತ್ತವೆ ನಾನು ಡಿನೈಟ್ರೀಕರಣ ಬ್ಯಾಕ್ಟೀರಿಯಾ ನಾನು ನೈಟ್ರೋಜನ್ ಸಂಯುಕ್ತಗಳನ್ನು ನೈಟ್ರೋಜನ್ ಅನಿಲವನ್ನಾಗಿ ಪರಿವರ್ತಿಸುತ್ತೇನೆ ನಾನು ಪುನಃ ವಾತಾವರಣಕ್ಕೆ ಸೇರಿಕೊಂಡೆ ವಾತಾವರಣದ ನೈಟ್ರೋಜನ್ ಬ್ಯಾಕ್ಟೀರಿಯಾಗಳಿಂದ ನೈಟ್ರೋಜನ್ ಸ್ಥಿರೀಕರಣ ಉಂಟಾಗುತ್ತದೆ ಬ್ಯಾಕ್ಟೀರಿಯಾಗಳಿಂದ ಅವುಗಳು ನೈಟ್ರೋಜನ್ ಸಂಯುಕ್ತಗಳಾಗಿ ಮಣ್ಣನ್ನು ಸೇರಿಕೊಳ್ಳುತ್ತವೆ ಮಿಂಚಿನಿಂದ ನೈಟ್ರೋಜನ್ ಸ್ಥಿರೀಕರಣ ಉಂಟಾಗಿ ಪುನಃ ಮಣ್ಣಿಗೆ ನೈಟ್ರೋಜನ್ ಸಂಯುಕ್ತಗಳು ಸೇರಿಕೊಳ್ಳುತ್ತವೆ ಮಣ್ಣಿನ ನೈಟ್ರೋಜನ್ ಸಂಯುಕ್ತಗಳು ಸಸ್ಯಗಳಿಂದ ಹೀರಲ್ಪಡುತ್ತವೆ ಸಸ್ಯಗಳನ್ನು ಪ್ರಾಣಿಗಳು ಭಕ್ಷಿಸುತ್ತವೆ ಹಾಗೆ ಪ್ರಾಣಿಗಳ ತ್ಯಾಜ್ಯವು ಪುನಃ ನೈಟ್ರೋಜನ್ ಸಂಯುಕ್ತಗಳ ರೂಪದಲ್ಲಿ ಮಣ್ಣನ್ನು ಸೇರುತ್ತದೆ ಮಣ್ಣಿನ ನೈಟ್ರೋಜನ್ ಸಂಯುಕ್ತಗಳನ್ನು ಬ್ಯಾಕ್ಟೀರಿಯಾಗಳು ನೈಟ್ರೋಜನ್ ಅನಿಲವಾಗಿ ಪರಿವರ್ತಿಸುತ್ತದೆ ಹೀಗೆ ಮತ್ತೊಮ್ಮೆ ನೈಟ್ರೋಜನ್ ವಾತಾವರಣವನ್ನು ಸೇರಿಕೊಳ್ಳುತ್ತದೆ ಈ ರೀತಿಯಾಗಿ ನೈಟ್ರೋಜನ್ ಧಾತುವಿನ ಜೈವಿಕ ಹಾಗೂ ಅಜೈವಿಕ ಘಟಕಗಳ ನಡುವಿನ ಚಕ್ರೀಯ ಚಲನೆಯನ್ನು ನೈಟ್ರೋಜನ್ ಚಕ್ರ ಎನ್ನುತ್ತೇವೆ ಎಲ್ಲರೂ ಕೂಡ ನೈಟ್ರೋಜನ್ ಚಕ್ರದ ಬಗ್ಗೆ ವಿಡಿಯೋವನ್ನು ನೋಡಿದ್ರಲ್ಲ ಮೊದಲನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಬ್ಯಾಕ್ಟೀರಿಯಾಗಳಿಂದ ಉಂಟಾಗುವ ರೋಗ ಯಾವುದು ನಿಮ್ಮ ಮುಂದಿರುವ ಆಯ್ಕೆ ದಡಾರ ಕ್ಷಯ ಸಿಡಿಬು ಮತ್ತು ಪೋಲಿಯೋ ಯಾವುದಾಗಿರ್ಬೋದು ಸರಿಯಾದ ಉತ್ತರ ಕ್ಷಯ ರೋಗ ಎರಡನೇ ಪ್ರಶ್ನೆ ಮಲೇರಿಯಾ ರೋಗವು ಯಾವ ಸೊಳ್ಳೆಗಳ ಮೂಲಕ ಹರಡುತ್ತದೆ ನಿಮ್ಮ ಮುಂದಿರುವ ಆಯ್ಕೆ ಹೆಣ್ಣು ಈಡಿಸ್ ಸೊಳ್ಳೆ ನೊಣ ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಗಂಡು ಅನಾಫಿಲಿಸ್ ಸೊಳ್ಳೆ ಸರಿಯಾದ ಉತ್ತರ ಯಾವುದಾಗಿರ್ಬೋದು ಮಕ್ಕಳೇ ಸರಿಯಾದ ಉತ್ತರ ಸಿ ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಮೂರನೆಯ ಪ್ರಶ್ನೆ ಪ್ಯಾಶ್ಚರೀಕರಣ ವಿಧಾನವನ್ನು ಆವಿಷ್ಕರಿಸಿದ ವಿಜ್ಞಾನಿ ಯಾರು ನಿಮ್ಮ ಮುಂದಿರುವ ಆಯ್ಕೆ ಲೂಯಿಸ್ ಪ್ಯಾಶ್ಚರ್ ಎಡ್ವರ್ಡ್ ಜನ್ನರ್ ಗೆಲಿಲಿಯೋ ಅಲೆಕ್ಸಾಂಡರ್ ಸರಿಯಾದ ಉತ್ತರ ಲೂಯಿಸ್ ಪ್ಯಾಶ್ಚರ್ ಈಗ ನಿಮಗೆ ಕೆಲವು ಗೃಹ ಕಾರ್ಯದ ಪ್ರಶ್ನೆಗಳನ್ನು ಕೊಡ್ತೇನೆ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಈ ಪ್ರಶ್ನೆಗಳಿಗೆ ತಾವೆಲ್ಲ ಉತ್ತರಿಸಬೇಕು ಮೊದಲನೆಯದಾಗಿ ಗಾಳಿಯ ಮೂಲಕ ಹರಡುವ ಯಾವುದಾದರೂ ನಾಲ್ಕು ರೋಗಗಳನ್ನು ಪಟ್ಟಿ ಮಾಡಿರಿ ಎರಡನೇ ಪ್ರಶ್ನೆ ಸಾಂಕ್ರಾಮಿಕ ರೋಗಗಳ ಹರಡುವಿಕೆಯನ್ನು ನಿಯಂತ್ರಿಸುವ ಕ್ರಮಗಳನ್ನು ಪಟ್ಟಿ ಮಾಡಿರಿ ಮೂರನೇ ಪ್ರಶ್ನೆ ತೆರೆದಿಟ್ಟ ಆಹಾರ ಪದಾರ್ಥಗಳನ್ನು ನಾವು ಏಕೆ ಸೇವಿಸಬಾರದು ವಿದ್ಯಾರ್ಥಿಗಳೇ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರಿಸಿ ಈ ಒಂದು ಅಧ್ಯಾಯದಲ್ಲಿ ನಾವು ಸೂಕ್ಷ್ಮಜೀವಿಗಳ ಅದ್ಭುತವಾದ ಪ್ರಪಂಚದ ಬಗ್ಗೆ ತಿಳ್ಕೊಂಡ್ವಿ ಅದರ ಜೊತೆಗೆ ಅವುಗಳಿಂದಾಗುವ ಅನುಕೂಲತೆಗಳ ಬಗ್ಗೆ ತಿಳ್ಕೊಂಡ್ವಿ ಹಾಗೆ ಅವು ಅವುಗಳಿಂದ ಉಂಟಾಗುವಂಥ ಹಾನಿಗಳ ಬಗ್ಗೆ ಕೂಡ ತಿಳ್ಕೊಂಡ್ವಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಮಕ್ಕಳೇ ಧನ್ಯವಾದಗಳು